ಕರ್ನಾಟಕ ಕಾಂಗ್ರೆಸ್ಗೆ ಡಿಕೆಶಿಯೇ ಸಾಹೇಬಾ, ಸೋನಿಯಾ ಗಾಂಧಿ ಅವರ ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ. ಆದರೆ ಬಂಡೆ ಜೊತೆಗಿರುವಂತಹ ಆ 10 ಮಂದಿ ಯಾರು? ಬಂಡೆ ಬೆನ್ನಿಗಿರುವ ಆ ಘಟಾನುಘಟಿ ನಾಯಕರುಗಳು ಯಾರು? ಡಿಕೆಶಿ ಪಟ್ಟ ಕಟ್ಟಿಸಿದ್ದೇ ಆ 10 ಜನರ ತಂತ್ರನಾ ಅಂತಕ್ಕಂಥ ಒಂದು ಪ್ರಶ್ನೆ ಮೂಡುತ್ತೆ. ಡಿ ಕೆ ಶಿವಕುಮಾರ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ 10 ಜನ ಘಟಾನುಘಟಿಗಳು ಪರವಾಗಿ ನಿಂತರೆ ವಿರುದ್ಧವಾಗಿ ನಿಂತವರು ಕೂಡ ಇದ್ದಾರೆ. ಅದು ಸಿದ್ದರಾಮಯ್ಯನವರ ಬಣ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ಇದು ಗ್ಯಾಂಗ್ಸ್ ಆಫ್ ಕಾಂಗ್ರೆಸ್ ಅಂತ. ಕಾಂಗ್ರೆಸ್ನ ಸಿದ್ದರಾಮಯ್ಯ ಬಣದಲ್ಲಿ ಹಾಗಾದರೆ ಯಾರ್ಯಾರಿದ್ದಾರೆ? ಆ 10 ಮಂದಿಯೇ ಸಿದ್ದರಾಮಯ್ಯನವರ ಸೇನೆ. ಆ 10 ಮಂದಿಯ ಮೂಲಕ ಹೈಕಮಾಂಡ್ ಮುಂದೆ ತಂತ್ರವನ್ನು ಹೂಡಿದ್ರು ಸಿದ್ದರಾಮಯ್ಯ. ಹಾಗಾದರೆ ಸಿದ್ದರಾಮಯ್ಯ ಬಣದ ಆ ಸದಸ್ಯರು ಯಾರು? ಅವರಲ್ಲಿ ಎಷ್ಟು ಜನ ಮೂಲ ಕಾಂಗ್ರೆಸ್ಸಿಗರು ಅಂತಕ್ಕಂಥದ್ದು. ಸೊ ಒಂದು ಕಡೆ ಡಿ ಕೆ ಶಿ ಪರವಾಗಿ ನಿಂತ ಘಟಾನುಘಟಿ 10 ಜನ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಪರವಾಗಿ ನಿಂತ 10 ಜನ ಘಟಾನುಘಟಿ ನಾಯಕರು ಯಾರ್ಯಾರು ಅಂತಕ್ಕಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ. ಡಿ ಕೆ ಶಿವಕುಮಾರ್ ಪರ 10 ಜನ, ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ 10 ಜನ, ಅಥವಾ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಂತಹ 10 ಜನ ಯಾರ್ಯಾರು ಪ್ರಮುಖರು? ಹಾಗಾದರೆ ಯಾಕೆ ಸಿದ್ದರಾಮಯ್ಯನವರ ಬಣಕ್ಕೆ ಇಲ್ಲಿ ಹಿನ್ನಡೆಯಾಯಿತು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಬಣ್ಣ ಮೊದಲಿಗೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇಲ್ಲಿ ನೋಡಿ, ಡಿ ಕೆ ಶಿ ಟೀಮ್ ವರ್ಸಸ್ ಸಿದ್ದು ಟೀಮ್ ಅಂತ ತೋರಿಸ್ತಾ ಇದ್ದೀವಿ. ಮೊದಲಿಗೆ ಮಲ್ಲಿಕಾರ್ಜುನ ಖರ್ಗೆ ವರ್ಸಸ್ ದಿನೇಶ್ ಗುಂಡೂರಾವ್. ಮಲ್ಲಿಕಾರ್ಜುನ ಖರ್ಗೆ ಡಿ ಕೆ ಶಿ ಪರವಾಗಿ ನಿಂತರೆ ದಿನೇಶ್ ಗುಂಡೂರಾವ್ ಸಿದ್ದರಾಮಯ್ಯ ಪರ. ಡಾಕ್ಟರ್ ಜಿ ಪರಮೇಶ್ವರ್ ವರ್ಸಸ್ ಎಂ ಬಿ ಪಾಟೀಲ್. ಪರಮೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಗುಂಪಿನವರು, ಸಿದ್ದರಾಮಯ್ಯನವರ ಟೀಮ್ನಲ್ಲಿ ಎಂ ಬಿ ಪಾಟೀಲ್, ಇವರ ಹೆಸರು ಕೂಡ ಮುಂಚೂಣಿಯಲ್ಲಿತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಗಾದಿಗೆ. ಸೊ ಪರಮೇಶ್ವರ್ ವರ್ಸಸ್ ಎಂ ಬಿ ಪಾಟೀಲ್. ಕೆ ಎಚ್ ಮುನಿಯಪ್ಪ ವರ್ಸಸ್ ಎಸ್ ಆರ್ ಪಾಟೀಲ್. ಕೆ ಎಚ್ ಮುನಿಯಪ್ಪನವರು ಕೂಡ ಆಕಾಂಕ್ಷಿಯಾಗಿದ್ದರು, ಆದರೆ ನನಗೆ ಸಿಗದೇ ಇದ್ರೂ ಪರವಾಗಿಲ್ಲ, ನಮ್ಮ ಬಣದವ್ರಿಗೆ ಸಿಗಲಿ ಅಂತ ಪ್ರಯತ್ನ ಪಟ್ಟರು. ಮತ್ತೊಂದು ಕಡೆ ಎಸ್ ಆರ್ ಪಾಟೀಲ್ ಸಿದ್ದು ಟೀಮ್ನಲ್ಲಿ ಗುರುತಿಸಿಕೊಂಡಿದ್ದರು. ಇನ್ನು ಕೆ ಎಚ್ ಮುನಿಯಪ್ಪ, ಎಸ್ ಆರ್ ಪಾಟೀಲ್, ನೆಕ್ಸ್ಟ್ ಬರ್ತಾ ಇರತಕ್ಕಂಥದ್ದು ಬಿ ಕೆ ಹರಿಪ್ರಸಾದ್ ಮತ್ತು ಕೃಷ್ಣ ಬೈರೇಗೌಡ. ಡಿ ಕೆ ಶಿವಕುಮಾರ್ ಟೀಮ್ನಲ್ಲಿ ಇದ್ದವರು ಬಿ ಕೆ ಹರಿಪ್ರಸಾದ್, ಸಿದ್ದು ಟೀಮ್ನಲ್ಲಿ ಇದ್ದಂಥವರು ಕೃಷ್ಣ ಬೈರೇಗೌಡ. ಈಶ್ವರ್ ಖಂಡ್ರೆ ಮತ್ತು ಜಮೀರ್ ಅಹಮದ್. ಈಶ್ವರ್ ಖಂಡ್ರೆ ಕಾರ್ಯಾಧ್ಯಕ್ಷರಾಗಿದ್ದಂಥವರು, ಆದರೂ ಕೂಡ ಈಶ್ವರ್ ಖಂಡ್ರೆ ಅವರು ಡಿ ಕೆ ಶಿವಕುಮಾರ್ ಪರವಾಗಿ ನಿಲ್ತಾರೆ. ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯ ತಂಡದಲ್ಲಿ ಕಾಣಿಸ್ಕೊಳ್ತಾರೆ. ಇನ್ನು ಎಚ್ ಕೆ ಪಾಟೀಲ್ ವರ್ಸಸ್ ಕೆ ಜೆ ಜಾರ್ಜ್. ಎಚ್ ಕೆ ಪಾಟೀಲ್ ಅವ್ರಿಗೂ ಕೂಡ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾದರೆ ಉತ್ತಮ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಇದ್ದರು. ಡಿ ಕೆ ಜೆ ಜಾರ್ಜ್ ಅವರು ಸಿದ್ದರಾಮಯ್ಯನವರ ಅತ್ಯಾತ್ತರು, ಅವರ ಬಣದಲ್ಲಿ ಅವರು ಗುರುತಿಸಿಕೊಂಡಿದ್ದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಆರ್ ವಿ ದೇಶಪಾಂಡೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಹಜವಾಗಿ ಡಿ ಕೆ ಶಿ ಟೀಮ್ನಲ್ಲಿ ಇರತಕ್ಕಂಥವರು. ಆರ್ ವಿ ದೇಶಪಾಂಡೆ ಅವರು ಇನ್ನೊಂದು ಸರ್ತಿ ಅವಕಾಶ ನನಗೆ ಸಿಗಲಿ ಅಂತ ಆಸೆ ಇತ್ತೋ ಏನೋ ಗೊತ್ತಿಲ್ಲ, ಆದರೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿದ್ದರು. ಸತೀಶ್ ಶಾಮನೂರು ಶಿವಶಂಕರಪ್ಪ ವರ್ಸಸ್ ಸತೀಶ್ ಜಾರಕಿಹೊಳಿ. ಶಾಮನೂರು ಶಿವಶಂಕರಪ್ಪನವರು ಡಿ ಕೆ ಶಿವಕುಮಾರ್ ಟೀಮ್ನಲ್ಲಿ ಕಾಣಿಸ್ಕೊಂಡ್ರೆ, ಸತೀಶ್ ಜಾರಕಿಹೊಳಿ ಅವರು ಸಿದ್ದು ಟೀಮ್ನಲ್ಲಿ ಕಾಣಿಸ್ಕೊಂಡಂಥವ್ರು. ಇನ್ನು ನೆಕ್ಸ್ಟ್ ಕೆ ಬಿ ಕೋಳಿವಾಡ ಮತ್ತು ಮಹದೇವಪ್ಪ. ಕೆ ಬಿ ಕೋಳಿವಾಡ ಡಿ ಕೆ ಶಿವಕುಮಾರ್ ಟೀಮ್ನಲ್ಲಿ ಇದ್ದಂಥವರು, ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡವರು, ಅವರ ಮತ್ತೋರ್ವ ಆಪ್ತರಾದಂತಹ ಹೆಚ್ ಸಿ ಮಹದೇವಪ್ಪ. ಇನ್ನು ಡಿ ಕೆ ಶಿವಕುಮಾರ್ ತಂಡದಲ್ಲಿ ಗುರುತಿಸಿಕೊಂಡ ಮತ್ತೊಬ್ಬರು ತನ್ವೀರ್ ಸೇಠ್, ಮೈಸೂರು ಮೂಲದವರು, ಸಿದ್ದರಾಮಯ್ಯನವರ ಆಪ್ತರು ಅಂತ ಇದ್ದರೂ ಕೂಡ ಈ ಸರ್ತಿ ಅವರು ಡಿ ಕೆ ಶಿವಕುಮಾರ್ ಟೀಮ್ನಲ್ಲಿ ಗುರುತಿಸಿಕೊಂಡಿದ್ದಾರೆ. ಆದರೆ ರಿಜ್ವಾನ್ ಅರ್ಷದ್ ಮಾತ್ರ ಸಿದ್ದರಾಮಯ್ಯನವರ ಗುಂಪಿನಲ್ಲಿ ಕಾಣಿಸ್ಕೊಂಡಂಥವು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ಮಸೂದ್ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ ಲೈವ್. ಮಸೂದ್, ಸಿದ್ದರಾಮಯ್ಯ ಬಣದಲ್ಲೂ ಕೂಡ ಕಮ್ಮಿ ಏನಲ್ಲ, ಘಟಾನುಘಟಿ ನಾಯಕರುಗಳೇ ಇದ್ದಾರೆ. ಸಿದ್ದರಾಮಯ್ಯನವರೇ ಒಂದು ದೊಡ್ಡ ಶಕ್ತಿ. ಅಷ್ಟು ದೊಡ್ಡ ಘಟಾನುಘಟಿ ನಾಯಕರನ್ನು ಒಳಗೊಂಡಂತಹ ಸಿದ್ದು ಟೀಮ್ಗೆ ಅಧ್ಯಕ್ಷ ಗಾದಿಯ ವಿಚಾರದಲ್ಲಿ ಹಿನ್ನಡೆಯಾಗೋದಕ್ಕೆ ಕಾರಣ ಏನು?
ಅರವಿಂದ್, ಕೆಪಿಸಿಸಿಯಲ್ಲೂ ಕೂಡ ಕಾಂಗ್ರೆಸ್ ನಲ್ಲೂ ರಾಜ್ಯ ಕಾಂಗ್ರೆಸ್ ನಲ್ಲೂ ಕೂಡ ಮೂಲ ಕಾಂಗ್ರೆಸ್ಸಿಗರು ವಲಸಿಗ ಕಾಂಗ್ರೆಸ್ ನಡೆದು ಈಗಾಗಲೇ ಜಟಪಟಿ ನಡೆದಿದೆ. ಎರಡು ಗುಂಪುಗಳಾಗಿ ಬೇರ್ಪಟ್ಟಿರುವಂಥದ್ದು ಈಗ ಆ ಎರಡು ಗುಂಪುಗಳು ಕೂಡ ಎಐಸಿಸಿ ಮಟ್ಟದಲ್ಲಿ ಕೆಪಿಸಿಸಿ ಸಾರಥ್ಯ ವಹಿಸೋದಕ್ಕೆ ತಮ್ಮ ತಮ್ಮ ಮಿತಿಯಲ್ಲೇ ಲಾಬಿ ಮಾಡ್ತಾ ಇರುವಂಥದ್ದು. ಇವತ್ತು ಅಥವಾ ನಾಳೆ ಯಾವುದೇ ಕ್ಷಣದಲ್ಲಿ ಎಐಸಿಸಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಮುಂದಿನ ಸಾರಥ್ಯ ಅನ್ನುವಂಥ ಘೋಷಣೆಯನ್ನು ಮಾಡುವ ಸಾಧ್ಯತೆ ಇವತ್ತು ದಟ್ಟವಾಗಿರುವಂಥದ್ದು. ಹಾಗಾಗಿ ಈ ಒಂದು ಹೋರಾಟ ಮೂಲ ಕಾಂಗ್ರೆಸ್ಸಿಗರು ವಲಸಿಗ ಕಾಂಗ್ರೆಸ್ಸಿಗರ ಈ ಹೋರಾಟ ಕ್ಲೈಮ್ಯಾಕ್ಸ್ಗೆ ಬಂದು ನಿಂತಿರುವಂಥದ್ದು. ಯಾವಾಗ ಎಐಸಿಸಿ ಮಟ್ಟದಲ್ಲಿ ಘೋಷಣೆ ಆಗುತ್ತೋ ಆವಾಗ ಯಾರಿಗೆ ಜಯ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿವರೆಗೆ ಈಗಿನ ಸದ್ಯದ ಮಾಹಿತಿ ಪ್ರಕಾರ ಡಿ ಕೆ ಶಿಗೆ ಮತ್ತು ಅವರ ಸಪೋರ್ಟ್ ಇರುವಂಥ ಯಾರೆಲ್ಲ ಬೆಂಬಲಿಗರಿದ್ದಾರೆ ಮೂಲ ಕಾಂಗ್ರೆಸ್ಸಿಗರು ಅವ್ರಿಗೆ ಬಹುತೇಕ ಜಯ ಸಿಗುವ ಸಾಧ್ಯತೆ ಇದೆ. ಡಿ ಕೆ ಶಿವಕುಮಾರ್ಗೆ ಕೆಪಿಸಿಸಿ ಸಾರಥ್ಯ ವಹಿಸುವಂತಹ ಸಾಧ್ಯತೆ ಇದೆ. ಸೋನಿಯಾ ಗಾಂಧಿ ಅವರು ಯಾವುದೇ ಕ್ಷಣದಲ್ಲೂ ಕೂಡ ಅದನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಕೆಪಿಸಿಸಿ ಸಾರಥ್ಯ ಬೇಡ ಅನ್ನುವಂತಹ ದೊಡ್ಡ ಮಟ್ಟದಲ್ಲಿ ಒತ್ತಡ ದೊಡ್ಡ ಮಟ್ಟದಲ್ಲಿ ಲಾಬಿಯನ್ನು ಕೂಡ ಸಿದ್ದರಾಮಯ್ಯ ಮತ್ತು ಅವರ ಬಣದ ನಾಯಕರು ಮಾಡಿದರು. ಆದರೆ ಅದು ಫಲಪ್ರದ ಆಗಲಿಲ್ಲ. ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಮಾತುಗಳನ್ನು ರಾಹುಲ್ ಗಾಂಧಿ ಅವರು ಕೇಳುತ್ತಾರೆ, ಜಾರಿ ಮಾಡ್ತಾರೆ. ಹಾಗೆ ಮೂಲ ಕಾಂಗ್ರೆಸ್ಸಿಗರ ಮಾತುಗಳನ್ನು ಸೋನಿಯಾ ಗಾಂಧಿ ಅವರು ಕೇಳ್ತಾರೆ, ಜಾರಿ ಮಾಡ್ತಾರೆ. ಇಲ್ಲಿ ಮತ್ತೊಮ್ಮೆ ಮೂಲ ಕಾಂಗ್ರೆಸ್ಸಿಗರಿಗೆ ಜಯ ಸಿಗುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರ ಯಾವುದೇ ಒತ್ತಡಗಳಿಗೆ ತಂತ್ರಗಳಿಗೂ ಕೂಡ ಎಐಸಿಸಿ ಮಣೆ ಹಾಕಿಲ್ಲ, ಅಂದರೆ ಸೋನಿಯಾ ಗಾಂಧಿ ಅವರು ಮಣೆ ಹಾಕಿಲ್ಲ ಅಂತಲೇ ಹೇಳ್ಬೋದು. ಡಿ ಕೆ ಶಿವಕುಮಾರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಪ್ಪಿಸುವಂಥ ಎಷ್ಟೆಲ್ಲ ಪ್ರಯತ್ನಗಳು ಮಾಡಿದ್ರು ಕೂಡ ಎಐಸಿಸಿ ಅದನ್ನು ಕೇಳಿಲ್ಲ. ಬದಲಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡುವ ಸಾಧ್ಯತೆ ದಟ್ಟವಾಗಿದೆ. ಹಾಗಂತ ಸಿದ್ದರಾಮಯ್ಯ ಅವರಿಗೆ ಸಂಪೂರ್ಣವಾಗಿ ಸೋಲಾಗಿದೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಯಾಕೆಂತಂದರೆ ಇನ್ನೂ ವಿರೋಧ ಪಕ್ಷದ ನಾಯಕ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನಗಳು ಕೂಡ ಇದ್ದಾವೆ. ಆ ಎರಡು ಸ್ಥಾನಗಳಿಗೂ ಕೂಡ ಸಿದ್ದರಾಮಯ್ಯನವರ ಅಭಿಪ್ರಾಯ ಸಲಹೆಗಳನ್ನು ಪಡ್ಕೊಂಡೇ ತುಂಬಿಸುವ ಸಾಧ್ಯತೆ ಇದೆ. ಬಹುತೇಕ ವಿರೋಧ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯನವರೇ ಮುಂದುವರಿಯುವ ಸಾಧ್ಯತೆ ಇದೆ. ಹಾಗಾಗಿ ಎಐಸಿಸಿಯ ನಿರ್ಧಾರ ಕೆಲವೇ ಕ್ಷಣಗಳಲ್ಲಿ ಬಹಿರಂಗ ಆಗುವ ಸಾಧ್ಯತೆ ಕೂಡ ಇದೆ. ಅರವಿಂದ್, ಇನ್ನೂ ಒಂದು ಮಾತು ಕೇಳ ಬಂದಿತ್ತು. ಒಂದು ವೇಳೆ ನೀವು ಡಿ ಕೆ ಶಿವಕುಮಾರ್ನೇ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂದರೆ ನಾಲ್ಕು ಜನ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿ ಅಂತ ಸಿದ್ದರಾಮಯ್ಯನವರು ಕೇಳ್ಕೊಂಡಿದ್ರಂತೆ. ಒಂದು ವೇಳೆ ಏನಾದರೂ ಹೈಕಮಾಂಡ್ ಅದಕ್ಕೆ ಅಸ್ತು ಅಂದರೆ ಸಿದ್ದು ಬಣದವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಾಧ್ಯಕ್ಷರಾಗಬಹುದಾ ಅಂತ ಮಸೂದ್. ಈಗ ಬಹುತೇಕ ಡಿ ಕೆ ಶಿವಕುಮಾರ್ ಅವರಿಗೆ ಕೆಪಿಸಿಸಿ ಸಾರಥ್ಯ ಸಿಗುವ ಸಾಧ್ಯತೆ ಸುಳಿವು ಈಗಾಗಲೇ ಸಿದ್ದರಾಮಯ್ಯನವರಿಗೂ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಈಗ ಉಳಿದ ನಾಲ್ಕು ಅಂದರೆ ಈಗ ಸದ್ಯಕ್ಕೆ ಇಬ್ಬರಿದ್ದರು. ಅದರಲ್ಲಿ ಎಸ್ ಆರ್ ಪಟೇಲ್ ಅವರು ರಾಜೀನಾಮೆ ಕೊಟ್ಟಿದ್ದರು, ಈಶ್ವರ್ ಖಂಡೆ ಅವರು ಮುಂದುವರೆದಿದ್ದರು. ಈಗ ಆ ಜಾಗಕ್ಕೆ ಅಂದರೆ ನಾಲ್ಕು ಕರ್ನಾಟಕದಲ್ಲಿ ನಾಲ್ಕು ವಿಭಾಗಗಳಲ್ಲಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಎರಡೆರಡು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನಗಳನ್ನು ಮಾಡಿ ಅನ್ನುವಂತಹ ಬೇಡಿಕೆಯನ್ನು ಸಿದ್ದರಾಮಯ್ಯನವರು ಇಟ್ಟಿದ್ದಾರೆ. ಎಐಸಿಸಿ ಎಷ್ಟು ಮಟ್ಟಿಗೆ ಅದಕ್ಕೆ ಆದ್ಯತೆ ಕೊಟ್ಟು ಪರಿಗಣಿಸೋದಕ್ಕೆ ಕಾದು ನೋಡಬೇಕಾಗಿದೆ. ಆದರೆ ಅದಕ್ಕೂ ಕೂಡ ಡಿ ಕೆ ಶಿ ಬಣದವರು ಒಂದು ತಂತ್ರಗಾರಿಕೆಯನ್ನು ಮಾಡಿರುವಂಥದ್ದು, ಕಾರ್ಯಾಧ್ಯಕ್ಷರ ಸ್ಥಾನ ಬದಲಾಗಿ ಉಪಾಧ್ಯಕ್ಷರ ಸ್ಥಾನಗಳನ್ನು ಕೊಡಿ ಅನ್ನುವಂತಹ ಒತ್ತಡವನ್ನು ತಂತ್ರವನ್ನು ಕೂಡ ಡಿ ಕೆ ಶಿ ಬಣದ ನಾಯಕರು ಇಟ್ಟಿರುವಂಥದ್ದು. ಹಾಗಾಗಿ ಸಿದ್ದರಾಮಯ್ಯ ಅವರ ಬೇಡಿಕೆ, ಡಿ ಕೆ ಶಿವಕುಮಾರ್ ಅವರ ಬೇಡಿಕೆ, ಈ ಇಬ್ಬರ ಪೈಕಿ ಯಾರ ಬೇಡಿಕೆಗೆ ಮನ್ನಣೆ ಕೊಡುತ್ತೆ ಎಐಸಿಸಿ ಕಾದು ನೋಡಬೇಕಾಗಿದೆ. ಅರವಿಂದ್.